ಸಿಎಂ ಸಿದ್ದರಾಮಯ್ಯನವರು ಅವರ ನಿಲುವೇನು ಈ ಪ್ರಣಾಳಿಕೆ ಬಗ್ಗೆ ಅವರ ನಿಲುವೇನು ಅಂತ ಸ್ಪಷ್ಟ ಮಾಡಬೇಕು ಅಂತ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ನಿಮ್ ಪಾದಯಾತ್ರೆ ಏನ್ ಮಾಡಿದ್ರಿ ಮೇಕೆದಾಟು, ಅದು ಗಿಮಿಕ್ಸ್, ಕಳ್ಳಾಟ, ಕಳ್ಳಾಟ, ನೂಕಾಟ ಇದೆ ಅಷ್ಟೇ. ಅದನ್ನು ನಡೆದಿರೋದು ನಾವು ನೋಡಿರೋದು ತೂರಾಟ, ಅಲ್ಲಲ್ಲಿ ಮಧ್ಯೆ ಬಿರಿಯಾನಿ ಸಂತರ್ಪಣೆ, ಇಷ್ಟಕ್ಕೆ ಸೀಮಿತನಾ? ಇಲ್ಲ ನಿಜವಾಗ್ಲೂ ನಿಮ್ಗೆ ಏನಾನ ಮೆಕ್ಕೆದಾಟು ಬಗ್ಗೆ ಕಾಳಜಿ ಇದೆಯಾ ಅನ್ನೋದನ್ನ ಸ್ಪಷ್ಟ ಮಾಡಬೇಕು. ಇವತ್ತು ಬೆಂಗಳೂರಿನ ನೀರಿನ ಬಗ್ಗೆ ಮುಖ್ಯಮಂತ್ರಿಗಳು ಇದುವರೆಗೂ ಮೂರು ಸಭೆ ಮಾಡಿದ್ದಾರೆ, ಮೂರು ಸಭೆನೂ ಕಟಾಚಾರಕ್ಕೆ ಮಾಡಿದ್ದಾರೆ. ಯಾವ ಸಭೆ ಸಭೆಯಲ್ಲೂ ಕೂಡ ಮಾಧ್ಯಮಕ್ಕೆ ಬಂದು ನಾವು ಹೀಗ್ ಮಾಡಿದಿರಿ ಹಾಗೆ ಮಾಡ್ತೀರಿ ಅಂತ ಹೇಳಿದ್ದಾರೆ ಹೊರತು ಈ ಮೂರು ಸಭೆಯ ಔಟ್ಕಮ್ ಏನು? ಔಟ್ಕಮ್ ಏನು? ನಿಲ್ಸಿದ್ರ ನೀವೇನ ಈ ಟ್ಯಾಕ್ಟರ್ ಇವು ಏನು ಟ್ಯಾಂಕರ್ಗಳು ಇಮಿಡಿಯೇಟ್ ಒಂದು ವಾರದಲ್ಲಿ ಎಲ್ಲಾ ರಿಜಿಸ್ಟ್ರೇಷನ್ ಅಂದ್ರು 20% ರಿಜಿಸ್ಟ್ರೇಷನ್ ಆಗಿದೆ ಟ್ಯಾಂಕರ್ಗಳು. ಇಮಿಡಿಯೇಟ್ ಆಗಿ ನಾವು ಕುಡಿಯೋ ನೀರನ್ನ ಸುಸ್ಥಿತಿಗೆ ತರ್ತೀನಿ ಅಂದ್ರು. ಸುಸ್ಥಿತಿ ಇಲ್ಲ, ದುಸ್ಥಿತಿ ಬಂದ್ಬಿಟ್ಟಿದೆ. ಸುಸ್ಥಿತಿ ಹೋಗಿ ದುಸ್ಥಿತಿ ಬಂದಿದೆ. ಈಗ ನೀರನ್ನ ಹೇಗೆ ಕೊಡಬೇಕು ಅಂತ ಯೋಚನೆ ಮಾಡಬೇಕಾಗಿದ್ದಂತ ಸರ್ಕಾರ, ಜನರಿಗೆ ತೊಂದರೆ ಆಗಬಾರದು, ನೀರನ್ನ ಹೇಗೆ ನಾವು ಸಪ್ಲೈ ಮಾಡಬೇಕು, ಯಾವ ಮುಂದಿಂದ ಸಪ್ಲೈ ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿದ್ದ ಸರ್ಕಾರ ಈಗ ನೀವು ಸ್ನಾನ ಮಾಡಬೇಡಿ, ಕಾರಲ್ಲಿ ಓಡಾಡಬೇಡಿ, ನೀರನ್ನ ಮಿತವಾಗಿ ಬಳಸಿ, ಫ್ರೀಯಾಗಿ ಬಳಸ್ತಾರ ನೀರನ್ನ, ದುಡ್ಡು ಕೊಟ್ಟೆ ಬಳಸೋದು ಅವರು, ಏನೋ ಫ್ರೀ ಆದ್ರೆ ನೀವೇನೋ ಫ್ರೀಯಾಗಿ ಕೊಡ್ತಾ ಇದ್ರೆ ಹೇಳ್ಬೋದಾಗಿ ಮಿತವಾಗಿ ಬಳಸುವಂತದ್ದು. ನನ್ನ ಅನ್ಸುತ್ತೆ ಇನ್ನೊಂದು ವಾರ ಹೋದ್ರೆ ಸ್ನಾನನೂ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಇಂಥ ಕೆಟ್ಟ ನೀಚ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಬಂದಿಲ್ಲ. ಇವರೊಬ್ಬ ವೀಕ್ ಗವರ್ಮೆಂಟ್, ವೀಕ್ ಸಿಎಂ, ಬದ್ಧತೆಯಿಂದ ಟ್ಯಾಂಕರ್ಗಳ ಮಾಫಿಯಾಗೆ, ಸುಲಿಗೆ ಮಾಫಿಯಾಗೆ ಸರ್ಕಾರ ಪೂರ್ತಿ ಬೆಂಡಾಗಿತ್ತು.